ಹೇಳೋದಾದ್ರೆ ಆಕ್ಚುಲಿ ಸಿನಿಮಾದಲ್ಲಿ ಒಂದೇನಂತಂದ್ರೆ ನಮ್ಮ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು ಹೇಳಿದ್ದಾರೆ, ಅದು ತುಂಬ ಇಷ್ಟ ಆಯ್ತು ನನಗೆ. ಗುರುಪ್ರಸಾದ್ ಈ ಹಿಂದೆ ನೋಡಿ, ಆಕ್ಚುಲಿ ಗುರುಪ್ರಸಾದ್ ಅವರು ಮತ್ತು ನಮ್ಮ ಜಗ್ಗೇಶ್ ಅವರು ಯಶಸ್ವಿ ಜೋಡಿ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ ಬ್ರದರ್. ಆ್ಯಕ್ಚುಲಿ ಎಲ್ಲರೂ ಕೂತ್ಕೊಂಡು ನೋಡೋಂಥದ್ದು ಏನಂತಂದರೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಆ ಪ್ರೀತಿ ತೋರಿಸ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ವಿಷಯನ ಗಟ್ಟಿಯಾಗಿ ನಮ್ಮ ಗುರುಪ್ರಸಾದ್ ಅವರು ಹೇಳಿದ್ರೆ, ಎಲ್ಲರೂ ಈಗ ನಮ್ಮ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಸ್ಟಾರ್ಗಳಾಗಿರ್ಬೋದು, ನಮ್ಮ ಚೇಂಬರ್ನವ್ರು ಆಗಿರ್ಬೋದು, ಕನ್ನಡ ಒಂದು ಸಿನಿಮಾಗಳನ್ನ ಉಳಿಯೋದಕ್ಕೆ ಬಿಡಬೇಕು ಅಂತ ನಾನು ಕೇಳ್ತೀನಿ. ಯಾಕೆಂದರೆ ಇವತ್ತಿನ ನೋಡಿ, ಮೇಸ್ಟಿಕ್ ಒಂದು ಏನು ರೋಡಲ್ಲಿ ಕನ್ನಡ ಸಿನಿಮಾಗಳಿಗೆ ಎಷ್ಟು ಟ್ಯಾಕಿಸ್ ಸಿಗ್ತಾ ಇದೆ. ತೆಲುಗುನವ್ರು ಬರ್ತಾರೆ, ತಮಿಳವ್ರು ಬರ್ತಾ ಇದ್ದಾರೆ, ಹಿಂದಿಯವ್ರು ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಸಿನಿಮಾ ಫೈಟ್ ಮಾಡಬೇಕು ಟ್ಯಾಕಿಸ್ಗಳು. ನೋಡಿ, ಸಿನಿಮಾಗಳು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಶೋ ಆಗ್ಬೇಕಾದ್ರೆ ಅದಕ್ಕೆ ಒಂದು ಫೈಟ್ ಇದೆ. ನೋಡಿ, ಪಿ ವೇರೆಗಳಲ್ಲಿ ಹೋದ್ರೆ ಕನ್ನಡ ಸಿನಿಮಾಗಳು ಎಲ್ಲಿ ಶೋ ಕೊಡ್ತಾ ಇದಾರೆ ಸರ್? ಎಲ್ಲೋ ಒಂದು ಕಡೆ ಮೂಲೆ ಸರ್, ಕನ್ನಡ ಸಿನಿಮಾಗಳು ಗೆಲ್ಲೋದು ಸೋಲೋದು ಸೆಕೆಂಡ್ ಸರ್. ಫಸ್ಟ್ ಬಂದು ಥಿಯೇಟ್ರಲ್ಲಿ ಒಂದು ಶೋಗಳು ಸಿಗ್ಬೇಕಲ್ಲ, ಅದು ಇಂಪಾರ್ಟೆಂಟು. ಆ ಒಂದು ವಿಷಯನ ಒಂದು ಬಲವಾಗಿ ಹೇಳಿದ್ರೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಈ ಮುಂದಿನ ದಿನಗಳಲ್ಲಾದರೂ ಕೂಡ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಆಮೇಲೆ ಕನ್ನಡಿಗರಾಗಿರ್ಬೋದು, ಕನ್ನಡ ಸಿನಿಮಾಗಳು ನೋಡಬೇಕು. ಆ್ಯಕ್ಚುಲಿ ಬಂದು ನೋಡಿದ್ರಲ್ವ ಸರ್ ಗೊತ್ತಾಗೋದು. ಆಮೇಲೆ ನಮ್ಮ ಚೇಂಬರ್ನವ್ರು ಕೂಡ ನೋಡಿ, ಲಾಸ್ಟ್ ಒಂದು 6 ಮಂತ್ಸ್ ನೋಡಿದ್ರೆ ಪ್ರತಿಯೊಬ್ಬ ಒಂದು ಟೀಮು ಕನ್ನಡ ಸಿನಿಮಾ ಟೀಮ್ನವ್ರು ಕೂಡ ಹೋರಾಟ ಮಾಡಿದ್ರು. ಏನಂದರೆ ಶೋಗಳು ಸಿಗ್ತಾ ಇಲ್ಲ, ಸಿನಿಮಾಗಳು ಉಳಿತಾ ಇಲ್ಲ. ದಯವಿಟ್ಟು ಬೇರೆ ಭಾಷೆಗಳ ಸಿನಿಮಾಗಳು ನಾವು ನೋಡ್ತೀವಿ ಸರ್, ಬಟ್ ಏನಂದರೆ ಕನ್ನಡ ಸಿನಿಮಾಗಳು ಫಸ್ಟ್ ನೋಡಬೇಕು. ಬಟ್ ಅದು ನೋಡಬೇಕಂದ್ರೆ ಥಿಯೇಟ್ರ್ಗಳಲ್ಲಿ ಇಲ್ತಾ ಇಲ್ಲಲ್ಲ ಸರ್, ನಿಲ್ತಾನೆ ಇಲ್ಲ ಕನ್ನಡ ಸಿನಿಮಾ. ಅದೊಂದು ತುಂಬ ಬೇಜಾರಾಗಂಥ ವಿಷಯ. ಹಾಗಾಗಿ ದೊಡ್ಡವರು ಅಂತ ಏನಿದ್ದಾರೆ, ಆಮೇಲೆ ಕನ್ನಡ ಪರ ಹೋರಾಟಗಾರರು ಬಂದಿದ್ದಾರೆ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳಿ ಹೇಳ್ತೀನಿ. ಯಾಕಂದರೆ ಇದ್ರ ಬಗ್ಗೆ ಹೋರಾಟ ಮಾಡಿ ಸಿನಿಮಾ ಚೆನ್ನಾಗಿ ಒಳ್ಳೆ ಕಂಟೆಂಟ್.